ಅದು ಯಮರಾಯನಿಗೆ ಸವಾಲ್ ಹಾಕಿ ಗೆದ್ದ ಹೆಣ್ಣು ಮಗಳೊಬ್ಬಳ ಕಥೆ. ಮಗಳಿಗಾಗಿ ತನ್ನನ್ನೇ ಮರೆತು ಬದುಕಿಬಿಟ್ಟ, ದೇವರನ್ನು ಮೀರಿಸಿದ ಅಪ್ಪನ ಕಥೆ. ನೊಂದವರಿಗೆ, ಅಸಹಾಯಕರಿಗೆ, ಬದುಕಲ್ಲಿ ಭರವಸೆಯನ್ನೇ ಕಳೆದುಕೊಂಡು ಆತ್ಮಹತ್ಯೆಯಂತ ಹೇಯ ಕೃತ್ಯಕ್ಕೆ ಮುಂದಾಗೋರ್ಗೆ ಪಾಠ ಆಗುವಂತಹ ಕಥೆ. ನಮ್ಮ ಕಥಾನಾಕಿಯ ಹೆಸರು ಜಾಕ್ವಲಿನ್ ಸಬೋರಿಡೋ ಗಾರ್ಸಿಯಾ. ಈಕೆ ಸ್ಪೇನ್ ದೇಶದ ಅಮೆಂಡೋ ಮತ್ತು ರೊಸಾಲಿನಾ ದಂಪತಿಯ ಒಬ್ಬಳೆ ಮಗಳು. ಅಮೆಂಡೋಗೆ ದೊಡ್ಡದೊಂದು ಫ್ಯಾಕ್ಟರಿ ಇತ್ತು. ತನ್ನ ನಂತರ ಮಗಳು ಫ್ಯಾಕ್ಟರಿ ನೋಡ್ಕೊಳ್ಳಿ ಅಂತ ಆತ ಇಷ್ಟಪಟ್ಟಿದ್ದ. ಅದೇ ಕಾರಣದಿಂದ ಅವಳನ್ನ ಇಂಜಿನಿಯರಿಂಗ್ ಓದಿಸ್ತಾ ಇದ್ದ. ಎಲ್ಲ ಶ್ರೀಮಂತರ ಮನೆಯ ಮಕ್ಕಳ ತರಾನೆ ಜಾಕ್ವಲಿನ್ ಕೂಡ ಸಖತ್ ಸುಂದರಿಯಾಗಿದ್ಲು. ಅವಳು ಕಾಲೇಜಿಗೆ ಬಂದ ದಿನವೇ ಒಬ್ಬ ಸುಂದರ ಅಂಗ ಅವಳಿಗೆ ಗುಲಾಬಿ ಕೊಟ್ಟ. ಒಂದೆರಡೇ ತಿಂಗಳಲ್ಲಿ ಅವರ ಲವ್ ಪಾಸ್ ಕೂಡ ಆಗಿತ್ತು. ಅವಳು ಅಪ್ಪನಿಗೆ ಎಲ್ಲವನ್ನೂ ಹೇಳ್ಕೊಂಡ್ಲು. ಆ ವೇಳೆಗೆ ಅದೇಕೋ ಏನು ಅಮೆಂಡೋ ರೊಸಾಲಿನ ದಂಪತ್ಯದಲ್ಲಿ ಒಡಕು ಕಾಣಿಸ್ಕೊಂಡ್ಬಿಟ್ಟಿತ್ತು. ರೊಸಾಲಿನ ಗಂಡನಿಗೆ ಗುಡ್ ಬೈ ಹೇಳಿ ಹೋಗಿಯೂ ಬಿಟ್ಟಿದ್ದು. ಮಗಳ ಪ್ರೇಮದ ಕಥೆ ಕೇಳಿದ ಅಪ್ಪ ಅಮೆಂಡೋ ತನ್ನ ಸಂಕಟವನ್ನು ಒಂದೆರಡೇ ಮಾತುಗಳಲ್ಲಿ ಹೇಳ್ಕೊಂಡ. ನಂತರ, ನಿನ್ನ ಬಾಯ್ ಫ್ರೆಂಡ್ಗೆ ಕೇಳ್ದೆ ಅಂತ ಹೇಳು ಮಗಳೇ, ನಿಮ್ಮ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ ಅಂತಲೂ ಹೇಳು ಅಂತ ಅಂದ. ಈ ಖುಷಿಯಲ್ಲೇ ಅವಳು ಗೆಳತಿಯೊಬ್ಬಳ ಬರ್ತ್ಡೇ ಪಾರ್ಟಿಗೆ ಹೋದ್ಲು. ಅವತ್ತು ತಾರೀಕು ಸೆಪ್ಟೆಂಬರ್ 19, 1999. ಪಾರ್ಟಿ ಮುಗಿದಾಗ ರಾತ್ರಿ 10:10. ಆದಷ್ಟು ಬೇಗ ಹಾಸ್ಟೆಲ್ ತಲುಪಿಕೊಳ್ಳೋಣ ಎಂಬ ಅವಸರದಲ್ಲೇ ಗೆಳತಿಯರ ಹಿಂಡಿನೊಂದಿಗೆ ಕಾರ್ ಹತ್ತಿದ್ಲು ಜಾಕ್ವಲಿನ್. ಎಲ್ಲರೂ ಹರಟ್ಕೊಂಡು ಹಾಡು ಹೇಳ್ಕೊಂಡು ಬರುತ್ತಾ ಇದ್ದಾಗಲೇ ಎದುರಿನಿಂದ ವಿಮಾನದ ವೇಗದಲ್ಲಿ ಬಂದ ಕಾರೊಂದು ಜಾಕ್ವಲಿನ್ ಇದ್ದ ಕಾರ್ಗೆ ಡಿಕ್ಕಿ ಹೊಡೆದಿತ್ತು. ಹೌದು, ಡಿಕ್ಕಿ ಹೊಡೆಸಿದ ಕಾರಲ್ಲಿದ್ದ ಎಲ್ಲರೂ ಕುಡಿದಿದ್ರು. ಡಿಕ್ಕಿಯ ರಭಸ ಹೇಗಿತ್ತು ಅಂದ್ರೆ, ಜಾಕ್ವಲಿನ್ ಜೊತೆಗಿದ್ದ ಐವರು ಗೆಳತಿಯರು ಕೆಲವೇ ನಿಮಿಷಗಳಲ್ಲಿ ಕಾರಿನ ಸಮೇತ ಸುಟ್ಟು ಕರಕಲಾಗೋದು. ಸುದ್ದಿ ತಿಳಿದ ತಕ್ಷಣವೇ ಆಂಬ್ಯುಲೆನ್ಸ್ ಧಾವಿಸಿ ಬಂತು. ಕಾರೊಳಗಿದ್ದ ಹುಡುಗಿಯರ ಶವಗಳನ್ನ ಸ್ಟ್ರೆಚರ್ ನಲ್ಲಿ ಹಾಕೊಂಡು ಹೋಗಲು ಬಂದ ಸಿಬ್ಬಂದಿ ಜಾಕ್ವಲಿನ್ ಅನ್ನ ಕಂಡು ನಂಬಲಾಗದೆ ನಂಬಿ ಉದ್ಗರಿಸಿದ್ರು. ಭಗವಂತ, ಈ ಹುಡುಗಿ ಉಸಿರಾಡ್ತಾ ಇದ್ದಾಳೆ, ಇನ್ನೂ ಬದುಕಿದ್ದಾಳೆ, ಆದ್ರೆ ಆಕೆ ಜಾಸ್ತಿ ಹೊತ್ತು ಬದುಕೋದಿಲ್ಲ ಅಂತ ಅನ್ಸುತ್ತೆ. ನಂತರ ವೈದ್ಯರು ತಡ ಮಾಡಲಿಲ್ಲ, ತಕ್ಷಣವೇ ಅಮೆಂಡೋಗೆ ಸುದ್ದಿ ಮುಟ್ಟಿಸಿದ್ರು. ಆತ ಮಿಂಚಿನ ವೇಗದಲ್ಲಿ ಓಡ್ ಬಂದ. ಮಗಳು ICUನಲ್ಲಿ ಕ್ಷಣ ಕ್ಷಣವು ಸಾವಿನ ಜೊತೆ ಹೋರಾಡ್ತಾ ಇದ್ದಾಳೆ ಎಂಬುದು ಕೆಲವೇ ಕ್ಷಣದಲ್ಲಿ ಅವನಿಗೆ ಅರ್ಥ ಆಗೋಯ್ತು. ಇದು ಅಳುವ ಕ್ಷಣವಲ್ಲ ಅಂತ ಅಂದ್ಕೊಂಡು ತನ್ನನ್ನು ತಾನೇ ನಿಗ್ರಹಿಸಿಕೊಂಡ. ನಂತರ ವೈದ್ಯರ ಬಳಿ ಹೋಗಿ ಹೇಳ್ದ, ಡಾಕ್ಟರ್, ದುಡ್ಡಿನ ಮುಖ ನೋಡ್ಬೇಡಿ, ಅದೆಷ್ಟೇ ಖರ್ಚಾದ್ರೂ ಸರಿ, ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಡಿ ಪ್ಲೀಸ್. ವೈದ್ಯರು ಅಮೆಂಡೋನನ್ನ ಒಮ್ಮೆ ಅನುಕಂಪದಿಂದ ನೋಡುತ್ತಾ ಒಂದು ಮೂಲೆ ಕರ್ಕೊಂಡು ಹೋಗಿ ಹೇಳಿದ್ರು, ಸರ್, ನಿಮ್ ಸಂಕಟ, ನಿಮ್ ಸೆಂಟಿಮೆಂಟ್ ಅರ್ಥ ಆಗುತ್ತೆ, ಆದ್ರೆ ನಾನು ಹೇಳ್ತಿರೋದನ್ನ ಪೂರ್ತಿ ಕೇಳಿ. ನಿಮ್ಮ ಮಗಳು ಶ್ರೇಷ್ಠ 95% ಸುಟ್ಟು ಹೋಗಿದ್ದಾಳೆ. ಆಕೆಯ ಕಣ್ಣು, ಕಿವಿ, ತಲೆಗೂದ್ಲು, ತುಟಿ, ಕೆನ್ನೆ, ಕೈಬೆರಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದಾವೆ. ಒಂದು ಕಿವಿ, ಒಂದು ಕಣ್ಣು ಮಾತ್ರ ಪರವಾಗಿಲ್ಲ ಅನ್ನೋಂತಿದ್ದಾವೆ, ಅವು ಕೂಡ ಯಾವ ಕ್ಷಣದಲ್ಲಾದ್ರೂ ಹಾಳಾಗಬಹುದು. ಮೂಗಿನ ಎರಡು ಹೊಳ್ಳೆಗಳು ಸುಟ್ಟು ಹೋಗಿದ್ದಾವೆ. ಬೆರಳುಗಳೆಲ್ಲ ಸುಟ್ಟು ಹೋಗಿರೋದ್ರಿಂದ ಗಾಯವಾಗಿ ಅಲ್ಲಿ ಕಿವು ತುಂಬಿಕೊಂಡಿದೆ. ಅದೇ ಕಾರಣದಿಂದ ಮುಂಗೈಗಳನ್ನ ಕತ್ತರಿಸಲೇಬೇಕಿದೆ. ಕಾಲ್ ಬೆರಳುಗಳ ಗತಿ ಕೂಡ ಹಾಗೆ ಆಗತ್ತೆ. ಮುಖದ ಕಥೆ ಹೇಳೋದೇ ಬೇಡ. ಒಬ್ಬ ವೈದ್ಯನಾಗಿ ನಮಗೆ ಸುಮ್ಮನೆ 2 ಸೆಕೆಂಡ್ ನೋಡೋದಕ್ಕೂ ಅಸಹ್ಯ ಆಗತ್ತೆ. ಚರ್ಮ ಸುಟ್ಟಿದೆ ನೋಡಿ, ಅದೇ ಕಾರಣಕ್ಕೆ ಗಾಯದಲ್ಲಿ ಮೇಲಿಂದ ಮೇಲೆ ಕಿವಿ ತುಂಬಿಕೊಳ್ಳುತ್ತೆ. ಅಂತ ಮಗಳ ಜೊತೆ ಬದುಕಿದ್ರೆ ಇನ್ಫೆಕ್ಷನ್ ಆಗಿ ನಿಮಗೂ ರೋಗ ಬರಬಹುದು. ಹಾಗಾಗಿ ಮಗಳ ಬಗ್ಗೆ ಆಸೆ ಇಟ್ಕೋಬೇಡಿ, ಅವಳು ಸತ್ತೋದ್ಲು ಅಂತ ಅಂದ್ಕೊಳ್ಳಿ. ಡಾಕ್ಟರ್ ಹೇಳಿದ್ದನ್ನೆಲ್ಲ ತಾಳ್ಮೆಯಿಂದ ಕೇಳಿಸ್ಕೊಂಡ ಅಮೆಂಡೋ ಕಡೆಗೊಮ್ಮೆ, ಡಾಕ್ಟ್ರೆ, ಒಂದ್ ವೇಳೆ ಆಕೆ ನಿಮ್ಮಗಳೇ ಆಗಿದ್ರೆ ಆಗ್ಲೂ ಹೀಗಂತಿದ್ರ ಅಂತ ಅಂದ್ಬಿಟ್ಟ. ಆ ವೈದ್ಯ ತಕ್ಷಣವೇ ಕಣ್ಣೂರಿಸ್ಕೊಂಡು, ಸಾರಿ ಸರ್, ಐ ಆಮ್ ವೆರಿ ಸಾರಿ, ಓಕೆ, ಈಗ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ, ನಿಮ್ಮ ಮಗಳನ್ನ ಉಳಿಸ್ಕೊಳ್ಳೋಣ, ಆದ್ರೆ ಇಲ್ಲಿ ಆ ದುಬಾರಿ ಚಿಕಿತ್ಸೆ ನಡೆಸೋದ್ ಕಷ್ಟ, ಅಮೆರಿಕದ ಟೆಕ್ಸಾಸ್ನಲ್ಲಿ ಆಕೆಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತ ಅಂದ್ರು. ಮರುದಿನವೇ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮಗಳನ್ನ ಟೆಕ್ಸಾಸ್ನ ಆಸ್ಪತ್ರೆಗೆ ಅಪ್ಪ ಅಮೆಂಡೋ ಕರೆ ತಂದೇ ಬಿಟ್ಟ. ಸಾವಿನೊಂದಿಗೆ ಜಾಕ್ವಲಿನ್ಲ ಹೋರಾಟ ಶುರುವಾಗಿದ್ದೆ ಆಗ. ಅಮ್ಮ ಇಲ್ಲದ ಮಕ್ಕಳಿಗೆ ಅಪ್ಪನೇ ಅಮ್ಮ ಆಗ್ತಾನೆ ಎಂಬ ಮಾತಿದೆ. ಜಾಕ್ವಲಿನ್ಲ ವಿಷಯದಲ್ಲೂ ಹೀಗೆ ಆಯಿತು. ಅಮೆಂಡೋ ಮಗಳನ್ನ ಕ್ಷಣ ಕ್ಷಣವೂ ಬಿಡದೆ ಕಾಯ್ದು ಬಿಟ್ಟ.
1999 2002 ಅಖಂಡ 3 ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ಲಲ್ಲ, ಆ ಅವಧಿಯಲ್ಲಿ ಒಂದೆರಡಲ್ಲ ಒಟ್ಟು 48 ಆಪರೇಷನ್ಗಳಾಗಿದ್ವು ಜಾಕ್ ವೆಲಿನ್ಲ ದೇಹದ ಮೇಲೆ. ಪ್ರತಿಯೊಂದು ಬಾರಿಯೂ ಏನೇ ಹೆಚ್ಚು ಕಡಿಮೆ ಆದ್ರೂ ರೋಗಿಯ ಪ್ರಾಣಕ್ಕೆ ಅಪಾಯವಾದ್ರೂ ಅದಕ್ಕೆ ನಾನೇ ಜವಾಬ್ದಾರ ಅಂತ ಅಪ್ಪ ಅಮೆಂಡೋ ಪತ್ರ ಬರೆದ್ಕೊಡ್ತಾ ಇದ್ದ. ಟೆಕ್ಸಾಸ್ ನಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ವ್ಯವಹರಿಸೋದು ಕಷ್ಟ ಅಂತ ಅನ್ನಿಸಿದಾಗ ಈ ಅಮೆಂಡೋ ಶ್ರದ್ಧೆಯಿಂದ ಕೆಲವೇ ದಿನದಲ್ಲಿ ಇಂಗ್ಲಿಷ್ ಕಲ್ತ್ಬಿಟ್ಟ. ದಿನದ 24 ಗಂಟೆಯ ಅವಧಿಯಲ್ಲಿ ತಲಾ 2 ಗಂಟೆಗೆ ಒಂದು ಬಾರಿ ಜಾಕ್ವೆಲಿನ್ಗೆ ಐ ಡ್ರಾಪ್ಸ್ ಮತ್ತು ಇಯರ್ ಡ್ರಾಪ್ಸ್ ಹಾಕಬೇಕಿತ್ತು. ಆ ಕೆಲಸವನ್ನ ಅಮೆಂಡೋ ಈ ನಿಲ್ಲದ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ರಾತ್ರಿಯ ವೇಳೆ ಸುಟ್ಟ ಗಾಯಗಳಿಂದ ಬರ್ತಾ ಇದ್ದ ವಾಸನೆಯಿಂದ ಅದೆಷ್ಟೋ ಬಾರಿ ತಲೆ ಸುತ್ತ ಬಂದು ಬಿದ್ದ್ಬಿಟ್ಟಿದ್ದ. ಆದ್ರೂ ಅಸಹ್ಯ ಪಡದೆ ಮಗಳ ಮುಂದೆ ಒಂದು ಚೇರ್ ಹಾಕೊಂಡೆ ಕೂತ್ ಬಿಡ್ತಿದ್ದ. ಪ್ರತಿ 2 ಗಂಟೆಗೊಮ್ಮೆ ಡ್ರಿಪ್ಸ್ ನ ಬದಲಾಯಿಸ್ತಾ ಇದ್ದ, ಐ ಡ್ರಾಪ್ಸ್ ಹಾಕ್ತಾ ಇದ್ದ. ಮಗಳು ಒಂದೇ ಕಣ್ಣಲ್ಲಿ ಹಾಗೆ ಸುಮ್ಮನೆ ನೋಡಿದ್ರೆ, ಹೆದರ್ಬೇಡ ಮಗಳೇ, ನಾನಿದ್ದೀನಿ ಅಂತ ಅಂತ ಇದ್ದ. ಅಮೆಂಡೋನ ಈ ಶ್ರದ್ಧೆ ಟೆಕ್ಸಾಸ್ ನ ಎಲ್ಲ ವೈದ್ಯರ ಕಣ್ತರಿಸ್ತು. ಅದುವರೆಗೂ ಸುಟ್ಟ ಗಾಯದ ಹುಡುಗಿ ಅಂತ ತಾತ್ಸಾರ ಮಾಡ್ತಾ ಇದ್ದವರೆಲ್ಲ ಜಾಕ್ವೆಲಿನ್ ಬಗ್ಗೆ ವಿಶೇಷ ಕಾಳಜಿ ತಗೊಂಡ್ರು. ಜಾಕ್ವೆಲಿನ್ಗೆ ಬೆಡ್ಶೀಟ್ ಹೊದಿಸಲು ಹಿಂಜರಿತಾ ಇದ್ದ ನರ್ಸ್ಗಳು ತಾವಾಗಿಯೇ ಸೇವೆಗೆ ನಿಂತಿದ್ರು. ಮಗಳು ತೊದಲಿಸ್ಕೊಂಡು ಮಾತಾಡಕ್ಕೆ ಶುರು ಮಾಡಿದಾಗ ಈ ಅಮೆಂಡೋ ಹಠಕ್ ಬಿದ್ದು ಅವಳಿಗೂ ಇಂಗ್ಲಿಷ್ ಕಲಿಸೇ ಬಿಟ್ಟ. ಅನಂತರ, ನೋಡು ಮಗಳೇ, ನಿನಗೀಗ ಕೈ ಕಾಲಿನ ಬೆರಳುಗಳು ಇಲ್ಲ, ಮೂಗು ಕಿವಿ ಕಣ್ಣು ಯಾವುದು ಸರಿಯಾಗಿಲ್ಲ, ಬೆನ್ನ ಹಿಂದೆ ಇಳೆ ಬೀಳ್ತಾ ಇದ್ದ ನಿನ್ನ ಜಡೆ ಇಲ್ಲ, ಗೋಧಿ ಬಣ್ಣದ ಮೈಕಾಂತಿ ಎಂದೆಂದು ಮರಳಿ ಸಿಗೋಲ್ಲ. ಆದ್ರೆ ಮಗಳೇ, ನಿನ್ನೊಂದಿಗೆ ನಾನಿರ್ತೀನಿ. ಈ ಮೊದಲು ಇಷ್ಟಪಡ್ತಿದ್ದ ನೋಡು, ಅದಕ್ಕಿಂತ 2 ಪಟ್ಟು ಜಾಸ್ತಿ ಇಷ್ಟಪಡ್ತೀನಿ. ಐ ಲವ್ ಯು ಟಿಲ್ ಮೈ ಡೆತ್ ಅಂತ ಅಂದ್ಬಿಟ್ಟ. ಈ ವೇಳೆಗೆ ಜಾಕ್ವೆಲಿನ್ಗೆ ಎಲ್ಲವೂ ಅರ್ಥವಾಗಿತ್ತು. ಅಮೆಂಡೋನ ಸಾಹಸದ ಬಗ್ಗೆ ವೈದ್ಯರೆಲ್ಲ ಹೇಳ್ತಾ ಇದ್ರಲ್ಲ, ಆಗೆಲ್ಲ ಅವಳಿಗೆ ಸಂಕಟ ಆಗ್ತಾ ಇತ್ತು. ಅಳಲು ಕಣ್ ತುಂಬಿಕೊಂಡ್ರೆ ಸಾಕು, ವೈದ್ಯರು ಸರಬರನೆ ಬಂದು ಅಳ್ಬೇಡಮ್ಮ, ಸೆಪ್ಟಿಕ್ ಆಗಿ ಇರೋ ಕಣ್ ಕೂಡ ಹಾಳಾಗ್ಬಿಡುತ್ತೆ ಅಂತ ಅಂತ. ಉಳಿದಿದ್ದು ಏನೇ ಇರಲಿ, ಅಪ್ಪನ ಪ್ರೀತಿಯನ್ನ ಪಡೀಲಿಕ್ಕಾದ್ರೂ ನಾನು ಬದುಕಲೇಬೇಕು ಅಂತ ಅನ್ಕೊಂಡು ಜಾಕ್ವೆಲಿನ್ ಅದೇ ಕಾರಣದಿಂದ ಎಷ್ಟೇ ನೋವಾದ್ರೂ ಹೇಳ್ಕೊಳ್ಳದೆ ಎಲ್ಲವನ್ನೂ ಸಹಿಸಿಕೊಂಡಳು. ಅಖಂಡ 2 ವರ್ಷ ಆಸ್ಪತ್ರೆಯ ವಾರ್ಡ್ ನಲ್ಲೇ ಅಟೆಂಡರ್ ಗಿಂತ ಹೆಚ್ಚಾಗಿ ಅಲೆದಾಡಿ ತನ್ನ ಸೇವೆ ಮಾಡಿದ ಅಪ್ಪನನ್ನ ಕಂಡು, ನಾನು ಯಾರಿಗೋ ಹಿಂದಿನ ಜನ್ಮದಲ್ಲಿ ಅನ್ಯಾಯ ಮಾಡಿದ್ದೆ ಅಂತ ಅನ್ಸುತ್ತೆ, ಅದಕ್ಕೆ ದೇವರು ಇಂಥ ಶಿಕ್ಷೆ ಕೊಟ್ಟಿದ್ದಾನೆ ಅಲ್ವೇನಪ್ಪ ಅಂತ ಅಂದ್ಬಿಟ್ರು. ಅಮೆಂಡೋ ತಕ್ಷಣವೇ, ಚೇಚೆ ಹಾಗಲ್ಲ ಕಂದ, ಹಿಂದೆ ಯಾವತ್ತೋ ನಾನ್ ಮಾಡಿದ ತಪ್ಪಿಗೆ ದೇವರು ಹೀಗೆ ಕಂದಾಯ ಕಟ್ಸ್ಕೊಳ್ತಾ ಇದ್ದಾನೆ, ನಿನ್ನ ಸೇವೆ ಮಾಡಿ ನನ್ನ ಪಾಪ ಎಲ್ಲ ಕಳೆದು ಹೋಗ್ತಾ ಇದ್ದ ಅಂತ ಹೇಳಿದ. ಈ ಅಪ್ಪ ಮಗಳ ಹೋರಾಟಕ್ಕೆ ಕಡೆಗೂ ಯಮರಾಯ ಸೋತ್ ಹೋಗಿದ್ದ. ಟೆಕ್ಸಾಸ್ ನ ಆಸ್ಪತ್ರೆಯ ವೈದ್ಯರ ನಿರೀಕ್ಷೆಯನ್ನೇ ಉಲ್ಟಾ ಹಾಕ್ಸಿ ಜಾಕ್ವೆಲಿನ್ ಬದುಕೇ ಬಿಟ್ಲು. ವೈದ್ಯರು ಜಾಕ್ವೆಲಿನ್ ಲ ವಿಲ್ ಪವರ್ ಕಂಡು ಬೆರಗಾಗಿದ್ರು. ಒಂದೆರಡಲ್ಲ 48 ಆಪರೇಷನ್ ಮಾಡಿಸ್ಕೊಂಡ ನಂತರವೂ ಬದುಕಬಹುದು ಎಂಬುದಕ್ಕೆ ಜಾಕ್ವೆಲಿನ್ ಸಾಕ್ಷಿಯಾಗಿದ್ಲು. ಈ ಎಲ್ಲ ವಿವರವನ್ನು ಪತ್ರಿಕೆಗಳಲ್ಲಿ ಓದಿದ ಅಮೆಂಡೋನ ಹೆಂಡತಿ ರೊಸಾಲಿನಾ ಮರಳಿ ಅಮೆಂಡೋನ ಮನೆಗೆ ಮತ್ತು ಮನಕ್ಕೆ ವಾಪಸ್ಸಾದ್ಲು. ಜಾಕ್ವೆಲಿನ್ ಈಗ ಹೇಗಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಚಿತ್ರವಿದೆ. ಯಮನನ್ನೇ ಹೆದರಿಸಿ ಕಳಿಸಿದ ಜಾಕ್ವೆಲಿನ್ ಈಗ ಅಮೆಂಡೋ ಮಾರ್ಗದರ್ಶನದಲ್ಲಿ ಅದೇ ಮೋಟು ಕೈಗಳಿಂದ ಬರೀತಾಳೆ, ಕಾರ್ ಓಡಿಸ್ತಾಳೆ, ತನ್ನ ಎಲ್ಲ ಕೆಲಸವನ್ನು ತಾನೇ ಮಾಡ್ತಾಳೆ. ಅಪ್ಪನ ಅಷ್ಟು ಆಸ್ತಿಯನ್ನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ದಾನ ಮಾಡ್ತೀನಿ ಅಂತ ಅಂದಿದ್ದಾಳೆ. 4 ಕಾಸು ಸಿಕ್ಕಿದ್ರು ದಾನ ಮಾಡಿ ನಮ್ಮಪ್ಪನಿಗೆ ಒಳ್ಳೇದಾಗ್ಲಿ ದೇವ್ರೆ ಅಂತ ಪ್ರಾರ್ಥಿಸ್ತಾಳೆ. ಆಗೆಲ್ಲ ಈ ಅಪ್ಪ ಅಮೆಂಡೋ ತನ್ನ ಮಗಳ ಕೈ ಹಿಡಿದು, ನೀನೇ ನನ್ನ ದೇವ್ರ ಕಂದ ಅಂತ ಅಂತಾನೆ. ಈಗ ನೀವೇ ಯೋಚಿಸಿ, ಶ್ರೇಷ್ಠ 99% ಕುರೂಪ ಹೊಂದಿದ್ರು ಬದುಕೇ ಬದುಕ್ತೀನಿ ಎನ್ನುತ್ತಿರುವ ಜಾಕ್ವೆಲಿನ್ ಬದುಕು ಸಣ್ಣದಕ್ಕೂ ಸಣ್ಣ ಸಣ್ಣ ಸಂಕಟಕ್ಕೂ ಡಿಪ್ರೆಷನ್ಗೆ ಈಡಾಗುವ ಪದೇ ಪದೇ ಸಾವಿನ ಮಾತಾಡುವ ಎಲ್ಲರಿಗೂ ಒಂದು ಪಾಠದಂತಿದೆ ಅಲ್ವಾ? ಈ ಕಥೆಯಲ್ಲಿ ದೇವರು ಯಾರು, ಅಪ್ಪ ಅಮೆಂಡೋನೋ ಅಥವಾ ಮಗಳು ಜಾಕ್ವೆಲಿನ್ನೋ ಅಥವಾ ಪ್ರೀತಿಯಿಂದ ಕಥೆ ಕೇಳ್ತಿರೋ ನೀವು?